Good morning students, welcome to economics classes. In the last class we were discussed about the first chapters 1 marks questions, that is choose the correct answer, fill in the blanks and match the following. Today we will going to discuss about the chapter number 2's question answers, that is the choose the correct answers, fill in the blanks and match the following. Roman 1, that is the question number 1, choose the correct answer, each question carries 1 marks, choose the correct answer, sariyada uttaravannu arisi, pratiyondu prashneyu 1 marks anna olagondide antakku kuda athwa pidithade antakku kuda heltare. ಅದರಲ್ಲಿ ಒಂದನೇ ಕ್ವಶನ್ ಏನಿದೆ ಅಂತ ಕೂಡ ಹೇಳ್ತೀವಿ. ಯುಟಿಲಿಟಿ ಈಸ್ ಆಪ್ಷನ್ ಆಸ್ ಗಿವನ್, ಎ ಆಬ್ಜೆಕ್ಟಿವ್, ಬಿ ಸಬ್ಜೆಕ್ಟಿವ್, ಸಿ ಬೋತ್ ಎ ಆ್ಯಂಡ್ ಬಿ ಆ್ಯಂಡ್ ಡಿ ದಟ್ ಈಸ್ ನನ್ ಆಫ್ ದಿ ಅಬೌವ್. ಪ್ರಶ್ನೆ 1 ಏನಿದೆ, ತುಷ್ಟಿಗುಣವು ಏನು ಕೊಟ್ಟಿದ್ದಾರೆ? ಆಪ್ಷನ್ನು ಎ ವಸ್ತುನಿಷ್ಠವಾಗಿದೆ, ಬಿ ವ್ಯಕ್ತಿನಿಷ್ಠ, ಸಿ ಎ ಮತ್ತು ಬಿ ಎರಡು, ಟಿ ನನ್ ಆಫ್ ದಿ ಅಬೌವ್ ಮೇಲಿನ ಯಾವುದು ಅಲ್ಲ ಅಂತಕ್ಕೂ ಕೂಡ ಕೊಟ್ಟಿದ್ದಾರೆ. ಅದರ ಮುಖಾಂತರ ಉತ್ತರ ಯಾವುದು ಅಂತಕ್ಕಂಥದ್ದು, ಯುಟಿಲಿಟಿ ಈಸ್ ರಿಲೇಟೆಡ್ ಟು ವಾಟ್, ರಿಲೇಟೆಡ್ ಟು ಮೈಂಡ್, ದ್ಯಾಟ್ಸ್ ವೈ ಕರೆಕ್ಟ್ ಆಪ್ಷನ್ ಈಸ್ ವಾಟ್, ಬಿ ಈಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ವ್ಯಕ್ತಿನಿಷ್ಠ, ತುಷ್ಟಿಗುಣವು ವ್ಯಕ್ತಿನಿಷ್ಠವಾಗಿದೆ. ಯುಟಿಲಿಟಿ ಈಸ್ ಸಬ್ಜೆಕ್ಟಿವ್, ದಟ್ಸ್ ವೈ ಯು ಹ್ಯಾವ್ ಟು ರೈಟ್ ದ ವಾಟ್ ಆರ್ ಚೂಸ್ ದ ಕರೆಕ್ಟ್ ಆಪ್ಷನ್ ಆ್ಯಸ್ ಬಿ, ಚೂಸ್ ದ ಕರೆಕ್ಟ್ ಆಪ್ಷನ್ ಆ್ಯಸ್ ಬಿ, ದಟ್ ಈಸ್ ದ ಫಸ್ಟ್ ಒನ್. ದೆನ್ ಸೆಕೆಂಡ್ ಕ್ವಶನ್, ದ ಸೇಪ್ ಆಫ್ ಆ್ಯನ್ ಇಂಡಿಫರೆನ್ಸ್ ಕರ್ವ್ ಈಸ್ ನಾರ್ಮಲಿ, ದ ಸೇಪ್ ಆಫ್ ಆ್ಯನ್ ಇಂಡಿಫರೆನ್ಸ್ ಕರ್ವ್ ಈಸ್ ನಾರ್ಮಲಿ. ಆಪ್ಷನ್ ಆಸ್ ಗಿವನ್, ಎ ಕಾನ್ವೆಕ್ಸ್ ಟು ದಿ ಒರಿಜನ್, ಬಿ ಕಾನ್ಕೇವ್ ಟು ದಿ ಒರಿಜನ್, ಸಿ ಹಾರಿಜಂಟಲ್, ಡಿ ವರ್ಟಿಕಲ್. ದ ಸೇಪ್ ಆಫ್ ಆ್ಯನ್ ಇಂಡಿಫರೆನ್ಸ್ ಕರ್ವ್ ಈಸ್ ನಾರ್ಮಲಿ, ದಟ್ ಮೀನ್ಸ್ ಔದಾಸೀನ್ಯ ವಕ್ರರೇಖೆಯ ಆಕಾರ ಸಾಮಾನ್ಯವಾಗಿ, ಔದಾಸೀನ್ಯ ವಕ್ರರೇಖೆಯ ಆಕಾರ ಸಾಮಾನ್ಯವಾಗಿ ಎ ಏನು ಕೊಟ್ಟಿದ್ದಾರೆ? ಆಪ್ಷನ್ನು ಕಾನ್ವೆಕ್ಸ್ ಟು ದಿ ಒರಿಜನ್, ಮೂಲಕ್ಕೆ ಪಿನ ಮಧ್ಯವಾಗಿರುತ್ತದೆ. ಅದರ ಮುಖಾಂತರ ಬಿ ಮೂಲಕ್ಕೆ ನಿಮ್ನ ಮಧ್ಯವಾಗಿರುತ್ತದೆ, ಸಿ ಹಾರಿಜಂಟಲ್ ಸಮಾನಾಂತರವಾಗಿರುತ್ತದೆ, ಡಿ ವರ್ಟಿಕಲ್ ಲಂಬಾಂತರವಾಗಿರುತ್ತದೆ. ಅಂದಾಗ ಏನು ಉತ್ತರ ಅಂತ ಕೂಡ ಹೇಳ್ತಕ್ಕಂಥದ್ದು, ದ ಸೇಪ್ ಆಫ್ ಆ್ಯನ್ ಇಂಡಿಫರೆನ್ಸ್ ಕರ್ವ್ ಈಸ್ ನಾರ್ಮಲಿ ವಾಟ್, ಕಾನ್ವೆಕ್ಸ್ ಟು ದಿ ಒರಿಜನ್, ಮೂಲಕ್ಕೆ ಪಿನ ಮಧ್ಯವಾಗಿರುತ್ತದೆ. ಎ ಈಸ್ ದ ಕರೆಕ್ಟ್ ಆನ್ಸರ್, ಕಾನ್ವೆಕ್ಸ್ ಟು ದಿ ಒರಿಜನ್, ಸೇಪ್ ಆಫ್ ದ ವಾಟ್ ಇನ್ ಡಿಫರೆನ್ಸ್ ಕರ್ವ್ ಈಸ್ ನಾರ್ಮಲಿ ವಾಟ್, ನಾರ್ಮಲಿ ಕಾನ್ವೆಕ್ಸ್ ಟು ದಿ ಒರಿಜನ್. ದಿಸ್ ಈಸ್ ದ ಆನ್ಸರ್. ದೆನ್ ಥರ್ಡ್ ಒನ್, ವಿಚ್ ಒನ್ ಈಸ್ ದ ಥರ್ಡ್ ಒನ್, ದಟ್ ಈಸ್ ದ ಕಂಜಂಪ್ಷನ್ ಬಂಡಲ್ಸ್ ದಟ್ ಆರ್ ಅವೈಲೇಬಲ್ ಟು ಕನ್ಸ್ಯೂಮರ್, ದ ಕಂಜಂಪ್ಷನ್ ಬಂಡಲ್ಸ್ ದಟ್ ಆರ್ ಅವೈಲೇಬಲ್ ಟು ದಿ ಕನ್ಸ್ಯೂಮರ್ ಡಿಪೆಂಡ್ ಆನ್ the consumption bundles that are available to the consumer depend on. Option as given, A color and shape, B price and income, C income and quality, D none of the above. Consumption bundles, that means what? anubhogigala
ಅನುಭೋಗ್ಯ ವಸ್ತುಗಳು ಅಂತಕ್ಕಂಥದ್ದು. ಅನುಭೋಗ್ಯ ವಸ್ತುಗಳು ಏನು ಲಭ್ಯವಿದ್ದಾವೆ, ಏನು ಗ್ರಾಹಕನಿಗೆ ಅಥವಾ ಅನುಭೋಗಿಗೆ ಏನು ಅನುಭೋಗ್ಯ ವಸ್ತುಗಳಿದ್ದಾವೆ, ಅವು ಏನನ್ನು ಅವಲಂಬಿಸಿದ್ದಾವೆ. ಅನುಭೋಗ್ಯ ಸರಕುಗಳು ಅಂತಕ್ಕಂಥದ್ದು ಅಥವಾ ಅನುಭೋಗ್ಯ ಏನು ಬಂಡಲ್ಗಳಿದ್ದಾವೆ ಅಂತೇಳಿ ಹೇಳ್ತೀರಿ, ಅಥವಾ ವಸ್ತುಗಳಿದ್ದಾವೆ ಅವು ಏನನ್ನು ಅವಲಂಬಿಸಿದ್ದಾವೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಅವು ಏನನ್ನು ಅವಲಂಬಿಸಿದ್ದಾವೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಅದರ ಮುಖಾಂತರ ಏನು ಕೊಟ್ಟಿದ್ದಾರೆ, ಆಪ್ಷನ್ ಏನಂತ ಕೊಟ್ಟಿದ್ದಾರೆ, ಒಂದಿದ್ದು ಅಥವಾ ಎ ಕಲರ್ ಆ್ಯಂಡ್ ಸೇಪ್ ಅಂತಕ್ಕಂಥದ್ದು ಬಣ್ಣ ಮತ್ತು ಆಕಾರ, ಬಿ ಬೆಲೆ ಮತ್ತು ಆದಾಯ, ಸಿ ಆದಾಯ ಮತ್ತು ಕ್ವಾಲಿಟಿ ಗುಣ, ಅದರ ಮುಖಾಂತರ ಏನು ಕೊಟ್ಟಿದ್ದಾರೆ, ಡಿ ಏನಂತಕ್ಕಂಥದ್ದು ನನ್ನ ಅಬ್ದಿ ಅಭಾವ ಮೇಲಿನ ಯಾವುದೂ ಅಲ್ಲ ಅಂತಂದು ಕೂಡ ಕೊಟ್ಟಿದ್ದಾರೆ. ಅದರ ಮುಖಾಂತರ ಕನ್ಸಂಪ್ಷನ್ ಬಂಡಲ್ಸ್ ದಟ್ ಆರ್ ಅವೈಲ್ ಆರ್ ಅವೈಲೇಬಲ್ ಆರ್ ಅವೇಲ್ ಟು ದಿ ಕನ್ಸ್ಯೂಮರ್ ಡಿಪೆಂಡ್ ಆನ್ ವಾಟ್ ಪ್ರೈಸ್ ಆ್ಯಂಡ್ ಇನ್ಕಮ್. ಏನು ಉತ್ತರ ಯಾವುದು ಅಂತ ಹೇಳ್ತೀರಿ, ಬೆಲೆ ಮತ್ತು ಏನು ಆದಾಯ. ಬೆಲೆ ಮತ್ತು ಆದಾಯದ ಅದರ ಮೇಲೆ ಅವನಿಗೆ ಅವು ಏನಾಗ್ತವೆ, ಅವೇಲ್ ಸಿಗ್ತವೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಅವೈಲೇಬಲ್ ಆರ್ ಅವೇಲ್ ಹೀ ಕ್ಯಾನ್ ಗೆಟ್ ವಿತ್ ದ ಹೆಲ್ಪ್ ಆಫ್ ದಿ ವಾಟ್ ಪ್ರೈಸ್ ಆ್ಯಂಡ್ ಇನ್ಕಮ್. ದ ವಾಟ್ ಥರ್ಡ್ ಕ್ವಶನ್ಸ್ ಆನ್ಸರ್ ಈಸ್ ವಾಟ್ ವಿಚ್ ಈಸ್ ದ ಕರೆಕ್ಟ್ ಆನ್ಸರ್ ದಟ್ ಈಸ್ ಪ್ರೈಸ್ ಆ್ಯಂಡ್ ಇನ್ಕಮ್, ಬೆಲೆ ಮತ್ತು ಆದಾಯ ಮೂರನೇ ಪ್ರಶ್ನೆಗೆ ಉತ್ತರ. ಅದರ ಮುಖಾಂತರ ನಾಲ್ಕನೇ ಪ್ರಶ್ನೆ ಏನಿದೆ ಅಂತ ಹೇಳ್ತಾರೆ, ದ ಇಕ್ವೇಷನ್ ಆಫ್ ಬಜೆಟ್ ಲೈನ್ ಈಸ್ ದ ಇಕ್ವೇಷನ್ ಆಫ್ ದಿ ಬಜೆಟ್ ಲೈನ್ ಈಸ್ ಇಕ್ವೇಷನ್ ಆಫ್ ದಿ ಬಜೆಟ್ ಲೈನ್ ಈಸ್ ಎ ಇಟ್ ಈಸ್ ಪಿ ಆಫ್ ಪಿ ಎಕ್ಸ್ ಪ್ಲಸ್ ಪಿ ಒನ್ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಮ್, ಬಿ ಎಮ್ ಈಸ್ ಈಕ್ವಲ್ ಟು ಪಿ ನಾಟ್ ಎಕ್ಸ್ ನಾಟ್ ಪ್ಲಸ್ ಪಿ ಎಕ್ಸ್, ಸಿ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಈಸ್ ಈಕ್ವಲ್ ಟು ವಾಟ್ ಎಮ್, ಡಿ ವೈ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ. ದ ಇಕ್ವೇಷನ್ ಆಫ್ ದಿ ಬಜೆಟ್ ಲೈನ್ ಈಸ್ ಬಜೆಟ್ ರೇಖೆಯ ಸಮೀಕರಣ ಅಂತಕ್ಕೂ ಕೂಡ ಪ್ರಶ್ನೆ ಇದೆ. ಬಜೆಟ್ ರೇಖೆಯ ಸಮೀಕರಣ ಯಾವುದು ಅಂತಕ್ಕಂಥದ್ದು ಆಪ್ಷನ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಪಿ ಎಕ್ಸ್ ಪ್ಲಸ್ ಪಿ ಒನ್ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಮ್, ಬಿ ಏನು ಕೊಟ್ಟಿದ್ದಾರೆ, ಎಮ್ ಈಸ್ ಈಕ್ವಲ್ ಟು ಪಿ ನಾಟ್ ಎಕ್ಸ್ ನಾಟ್ ಪ್ಲಸ್ ಪಿ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಸಿ ಏನು ಕೊಟ್ಟಿದ್ದಾರೆ, ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಈಸ್ ಈಕ್ವಲ್ ಟು ಎಮ್ ಅಂತ ಕೊಟ್ಟಿದ್ದಾರೆ, ಡಿ ಏನು ಕೊಟ್ಟಿದ್ದಾರೆ, ವೈ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಅಂತ ಕೊಟ್ಟಿದ್ದಾರೆ. ಅಂದಾಗ ವಿಚ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್, ಸಿ ಈಸ್ ದ ಕರೆಕ್ಟ್ ಆನ್ಸರ್, ಸಿ ಈಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಈಸ್ ಈಕ್ವಲ್ ಟು ಎಮ್, ದಟ್ ಈಸ್ ದಿ ಇಕ್ವೇಷನ್ ಆಫ್ ದಿ ಬಜೆಟ್ ಲೈನ್, ಇಕ್ವೇಷನ್ ಆಫ್ ದಿ ಬಜೆಟ್ ಲೈನ್. ಏನು ಬಜೆಟ್ ರೇಖೆಯ ಸಮೀಕರಣ ಯಾವುದು ಅಂತ ಹೇಳ್ತೀರಿ, ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಈಸ್ ಈಕ್ವಲ್ ಟು ಎಮ್, ದಟ್ ಈಸ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಐದನೇ ಪ್ರಶ್ನೆ ಏನಿದೆ ಅಂತ ಕೂಡ ಹೇಳ್ತೀರಿ, ವಿಚ್ ಒನ್ ಈಸ್ ದ ಫಿಫ್ತ್ ಒನ್, ದಟ್ ಈಸ್ ದ ಡಿಮ್ಯಾಂಡ್ ಫಾರ್ ದೀಸ್ ಗೂಡ್ಸ್ ಇನ್ಕ್ರೀಜಸ್ ಆ್ಯಸ್ ಇನ್ಕಮ್ ಇನ್ಕ್ರೀಜಸ್. ದ ಡಿಮ್ಯಾಂಡ್ ಫಾರ್ ದೀಸ್ ಗೂಡ್ಸ್ ಇನ್ಕ್ರೀಜಸ್ ಆ್ಯಸ್ ಇನ್ಕಮ್ ಇನ್ಕ್ರೀಜಸ್. ಆಪ್ಷನ್ ಆಸ್ ಗಿವನ್, ಎ ಇನ್ಫೀರಿಯರ್ ಗೂಡ್ಸ್, ಬಿ ಗಿಫಿನ್ ಗೂಡ್ಸ್, ಸಿ ನಾರ್ಮಲ್ ಗೂಡ್ಸ್, ಡಿ ನನ್ ಆಫ್ ದಿ ಅಬೌವ್. ನನ್ ಆಫ್ ದಿ ಅಬೌವ್ ಏನು ಪ್ರಶ್ನೆ ಇದೆ, ಐದನೇ ಪ್ರಶ್ನೆ ಏನಿದೆ ಅಂತ ಹೇಳ್ತಾರೆ, ಆದಾಯ ಹೆಚ್ಚಾದಂತೆ ಈ ಸರಕುಗಳ ಬೇಡಿಕೆಯನ್ನು ಕೂಡ ಹೆಚ್ಚಾಗ್ತದೆ. ಆದಾಯ ಹೆಚ್ಚಾದಂತೆ ಈ ಸರಕುಗಳ ಬೇಡಿಕೆಯನ್ನು ಕೂಡ ಹೆಚ್ಚಾಗ್ತದೆ ಅಂತ ಕೂಡ ಹೇಳ್ತೀವಿ. ಅವು ಯಾವುವು ಅಂತಕ್ಕಂಥದ್ದನ್ನು ಬರೀರಿ ಅಂತ ಹೇಳಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ, ಎ ಏನು ಕೊಟ್ಟಿದ್ದಾರೆ, ಇನ್ಫೀರಿಯರ್ ಗೂಡ್ಸ್ ಕೆಳದರ್ಜೆ ಸರಕುಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯ ಬಿ ಏನು ಕೊಟ್ಟಿದ್ದಾರೆ, ಗಿಪಿನ್ ಸರಕುಗಳು ಅಂತ ಕೊಟ್ಟಿದ್ದಾರೆ. ಸಿ ಏನು ಕೊಟ್ಟಿದ್ದಾರೆ, ನಾರ್ಮಲ್ ಗೂಡ್ಸ್ ಸಾಮಾನ್ಯ ಸರಕುಗಳನ್ನು ಕೊಟ್ಟಿದ್ದಾರೆ. ಡಿ ಏನು ಕೊಟ್ಟಿದ್ದಾರೆ, ನನ್ನ ಆಫ್ ದಿ ಅಬೌವ್ ಮೇಲಿನ ಯಾವುದೂ ಅಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಅದರ ಮುಖಾಂತರ ಯಾವುದು, ದ ಡಿಮ್ಯಾಂಡ್ ಫಾರ್ ದೀಸ್ ಗೂಡ್ ಇನ್ಕ್ರೀಸಸ್ ಆ್ಯಸ್ ಇನ್ಕಮ್ ಇನ್ಕ್ರೀಸ್. ಆದಾಯ ಹೆಚ್ಚಾದಂತೆ ಈ ವಸ್ತುಗಳ ಬೇಡಿಕೆ ಹೆಚ್ಚಾಗ್ತದೆ ಅಂತಂದರೆ ಸಾಮಾನ್ಯ ಸರಕುಗಳು ಬೇಡಿಕೆ ಹೆಚ್ಚಾಗ್ತದೆ. ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ಹೆಚ್ಚಾಗ್ತದೆ. ಅದರ ಮುಖಾಂತರ ಆಪ್ಷನ್ ಯಾವುದು ಕರೆಕ್ಟ್ ಅಂತ ಕೇಳಿದರೆ, ಸಿ ಈಸ್ ದ ಕರೆಕ್ಟ್ ಆಪ್ಷನ್ ಅಂತ ಕೂಡ ಹೇಳ್ತೀರಿ. ಸಿ ಈಸ್ ದ ಕರೆಕ್ಟ್ ಆಪ್ಷನ್, ನಾರ್ಮಲ್ ಗೂಡ್ಸ್ ಸಾಮಾನ್ಯ ಸರಕುಗಳು. ಅದರ ಮುಖಾಂತರ ವಿಚ್ ಒನ್ ಈಸ್ ದಿ ಸಿಕ್ಸ್ತ್ ಕ್ವಶನ್, ದಟ್ ಈಸ್ ಎ ವರ್ಟಿಕಲ್ ಡಿಮ್ಯಾಂಡ್ ಕರ್ವ್ ಈಸ್ ಎ ವರ್ಟಿಕಲ್ ಡಿಮ್ಯಾಂಡ್ ಕರ್ವ್ ಈಸ್ ಎ ಪರ್ಫೆಕ್ಟ್ಲಿ ಇಲಾಸ್ಟಿಕ್, ಬಿ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್, ಸಿ ಯುನಿಟರಿ ಇಲಾಸ್ಟಿಕ್, ಡಿ ನನ್ ಆಫ್ ದಿ ಅಬೌವ್. ಏನು ಕೊಟ್ಟಿದ್ದಾರೆ ಪ್ರಶ್ನೆ ಆರು ಏನಿದೆ, ಎ ವರ್ಟಿಕಲ್ ಡಿಮ್ಯಾಂಡ್ ಕರ್ವ್ ಈಸ್ ಲಂಬವಾಗಿರತಕ್ಕಂಥ ಬೇಡಿಕೆ ರೇಖೆ
ಏನೇನು ಹೇಳ್ತದೆ ಅಂತಕ್ಕಂಥದ್ದು ಲಂಬಾಂತರ ಬೇಡಿಕೆ ರೇಖೆ, ಲಂಬಾಂತರ ಬೇಡಿಕೆ ರೇಖೆ ಏನು ಹೇಳ್ತದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ, ಆಪ್ಷನ್ ಕೊಟ್ಟಿದ್ದಾರೆ, ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ, ಬಿ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ, ಸಿ ಇನಿಟರಿ ಇಲಾಸ್ಟಿಕ್ ಸಮ ಸ್ಥಿತಿಸ್ಥಾಪಕತ್ವ, ಡಿ ನನ್ ಆಪ್ತಿ ಅಬೌವ್ ಮೇಲಿನ ಯಾವುದೂ ಅಲ್ಲ ಅಂತ ಕೂಡ ಹೇಳ್ತಕ್ಕಂಥದ್ದು. ಲಂಬಾಂತರವಾಗಿರ್ತಕ್ಕಂಥ ಬೇಡಿಕೆ ರೇಖೆ ಏನು ಹೇಳ್ತದೆ ಅಂತಂದರೆ ಪರ್ಫೆಕ್ಟ್ಲಿ ಇನ್ ಇಲಾಸ್ಟಿಕ್ ಡಿಮ್ಯಾಂಡನ್ನು ಹೇಳ್ತದೆ, ಪರ್ಫೆಕ್ಟ್ಲಿ ಇನ್ ಇಲಾಸ್ಟಿಕ್ ಡಿಮ್ಯಾಂಡ್ ಹೇಳ್ತದೆ. ಅದಕ್ಕೋಸ್ಕರ ವಿಚ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಸಿಕ್ಸ್, ದಟ್ ಈಸ್ ಬಿ ಈಸ್ ದ ಕರೆಕ್ಟ್ ಆನ್ಸರ್ ಪರ್ಫೆಕ್ಟ್ಲಿ ಇನ್ ಇಲಾಸ್ಟಿಕ್ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. ಲಂಬಾಂತರವಾಗಿರ್ತಕ್ಕಂಥ ಬೇಡಿಕೆ ರೇಖೆ ಏನು ಹೇಳ್ತದೆ, ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವದ ಕುರಿತು ಹೇಳ್ತದೆ ಅಂತಕ್ಕಂಥದ್ದು. ಇದು ಆರನೇ ಪ್ರಶ್ನೆ. ದೆನ್ ಸಿಕ್ಸ್ತ್ ಒನ್, ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್. ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸ್ಸಿಸ್ ದ ವಾಟ್ ಯುಟಿಲಿಟಿ ಇನ್. ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸ್ಸಿಸ್ ಯುಟಿಲಿಟಿ ಇನ್. ಆಪ್ಷನ್ ಎ ನಂಬರ್ಸ್, ಆಪ್ಷನ್ ಬಿ ರಿಟರ್ನ್ಸ್, ಆಪ್ಷನ್ ಸಿ ರ್ಯಾಂಕ್ಸ್, ಆಪ್ಷನ್ ಡಿ ಅವಾರ್ಡ್ಸ್. ಆಪ್ಷನ್ ಡಿ ಅವಾರ್ಡ್ಸ್. ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸಸ್ ಯುಟಿಲಿಟಿ ಇನ್. ಏನು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ತುಷ್ಟಿಗುಣವನ್ನು ಹೇಗೆ ಅಳತೆ ಮಾಡ್ತದೆ ಅಂತಕ್ಕಂಥದ್ದು, ಅಥವಾ ತುಷ್ಟಿಗುಣವನ್ನು ಹೇಗೆ ಹೇಳುತ್ತದೆ ಅಂತ ಕೂಡ ಪ್ರಶ್ನೆ ಅಂತಕ್ಕಂಥದ್ದು. ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಏನು, ತುಷ್ಟಿಗುಣವನ್ನು ಹೇಗೆ ಅಳತೆ ಮಾಡ್ತದೆ ಅಥವಾ ಹೇಗೆ ಹೇಳುತ್ತದೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಇದೆ ಅಂತಕ್ಕಂಥದ್ದು. ಆಪ್ಷನ್ ಎ ಕೊಟ್ಟಿದ್ದಾರೆ ನಂಬರ್ಗಳಲ್ಲಿ ಅಂತ ಕೂಡ ಆಗ್ತಕ್ಕಂಥದ್ದು, ಸಂಖ್ಯೆಗಳಲ್ಲಿ ಅಂಥೇಳಿ. ಬಿ ರಿಟರ್ನ್ ಪ್ರತಿಫಲಗಳಲ್ಲಿ ಅಂತ ಕೂಡ ಕೊಟ್ಟಿದ್ದಾರೆ. ಸಿ ಶ್ರೇಣಿ ಅಂತ ಕೂಡ ಕೊಟ್ಟಿದ್ದಾರೆ. ಡಿ ಅವಾರ್ಡ್ಸ್ ಅಂತಕ್ಕಂಥದ್ದು, ಅವಾರ್ಡ್ ಅಂತಂದರೆ ಬಹುಮಾನ ಅಂತ ಕೂಡ ಹೇಳ್ಬೋದು. ಅವಾರ್ಡ್ಸ್ ಅಂದರೆ ಪ್ರತಿಫಲನ ಕೂಡ ಅನ್ಬೋದು, ಅದಕ್ಕೂ ಕೂಡ ಅಂತಕ್ಕಂಥದ್ದು ಅವಾರ್ಡ್ಸ್ಗಳಲ್ಲಿ ಅಳತೆ ಮಾಡ್ತೀವಿ ಅಂಥೇಳಿ ಹೇಳ್ತಾರೆ ಅಂತಕ್ಕಂಥದ್ದು. ಅದರ ಮುಖಾಂತರ ಏಳನೇ ಪ್ರಶ್ನೆಗೆ ಉತ್ತರ ಯಾವುದು, ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸಸ್ ಯುಟಿಲಿಟಿ ಇನ್ ವಾಟ್, ಯುಟಿಲಿಟಿ ಇನ್ ರ್ಯಾಂಕ್ಸ್. ಯುಟಿಲಿಟಿ ಇನ್ ರ್ಯಾಂಕ್ಸ್ ಏನು, ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆ ತುಷ್ಟಿಗುಣವನ್ನು ಶ್ರೇಣಿಗಳಲ್ಲಿ ಅಳತೆ ಮಾಡ್ತದೆ, ಶ್ರೇಣಿಗಳಲ್ಲಿ ಲೆಕ್ಕ ಹಾಕ್ತದೆ, ಶ್ರೇಣಿಗಳಲ್ಲಿ ಹೇಳ್ತದೆ. ಸಿ ಈಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ರ್ಯಾಂಕ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ರೋಮನ್ ಟೂ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೂಡ ಹೇಳ್ತೀರಿ. ಈಚ್ ಕ್ವಶನ್ ಕ್ಯಾರೀಸ್ ಒನ್ ಮಾರ್ಕ್ಸ್ ಅಂತಕ್ಕಂಥದ್ದು, ಪ್ರತಿಯೊಂದು ಪ್ರಶ್ನೆಯು ಒಂದು ಮಾರ್ಕ್ಸನ್ನು ಪಡಿತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದರಲ್ಲಿ ಒಂದನೇದು ಯಾವುದು, ವಿಚ್ ಈಸ್ ದ ಫಸ್ಟ್ ಕ್ವಶನ್, ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪ್ಯಾಸಿಟಿ ಆಫ್ ಎ ಕಮೋಡಿಟಿ ಈಸ್, ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪ್ಯಾಸಿಟಿ, ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪ್ಯಾಸಿಟಿ ಆಫ್ ಎ ಕಮೋಡಿಟಿ ಈಸ್ ಡ್ಯಾಶ್ ಡ್ಯಾಶ್, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಗುಣ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಗುಣ ಡ್ಯಾಶ್ ಡ್ಯಾಶ್, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಗುಣ ಡ್ಯಾಶ್ ಡ್ಯಾಶ್. ಅದಕ್ಕೋಸ್ಕರ ಉತ್ತರ ಏನು ಅಂತ ಹೇಳ್ತೀರಿ, ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪ್ಯಾಸಿಟಿ ಆಫ್ ಎ ಕಮೋಡಿಟಿ ಈಸ್ ಯುಟಿಲಿಟಿ. ಯುಟಿಲಿಟಿ ಈಸ್ ದ ಕರೆಕ್ಟ್ ಆನ್ಸರ್, ಯುಟಿಲಿಟಿ ಈಸ್ ದ ಕರೆಕ್ಟ್ ಆನ್ಸರ್. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಗುಣಕ್ಕೇ ಏನಂತ ಕರಿತೀವಿ ನಾವು, ತುಷ್ಟಿಗುಣ ಅಂತ ಕರಿತೀವಿ. ತುಷ್ಟಿಗುಣ ಅನ್ನೋದು ಸರಿಯಾದ ಉತ್ತರ ಅಂತಕ್ಕಂಥದ್ದು. ಅದರ ಮುಖಾಂತರ ಎರಡನೇ ಪ್ರಶ್ನೆ ಏನಿದೆ ಅಂತ ಹೇಳ್ತೀರಿ, ಟೂ ಇಂಡಿಫರೆನ್ಸ್ ಕರ್ವ್ಸ್, ಟೂ ಇಂಡಿಫರೆನ್ಸ್ ಕರ್ವ್ಸ್ ನೆವರ್ ಇಂಟರ್ಸೆಕ್ಟ್ ಆರ್ ವಾಟ್ ಈಸ್ ದ್ಯಾಟ್, ಟೂ ಇಂಡಿಫರೆನ್ಸ್ ಕರ್ವ್ ಡ್ಯಾಶ್ ಡ್ಯಾಶ್ ಈಚ್ ಅದರ್, ಟೂ ಇಂಡಿಫರೆನ್ಸ್ ಕರ್ವ್ ಡ್ಯಾಶ್ ಡ್ಯಾಶ್ ಈಚ್ ಅದರ್, ಎರಡು ಔದಾಸೀನ್ಯ ವಕ್ರರೇಖೆಗಳು ಯಾವಾಗಲೂ ಡ್ಯಾಶ್ ಡ್ಯಾಶ್, ಯಾವಾಗಲೂ ಡ್ಯಾಶ್ ಡ್ಯಾಶ್, ವಾಟ್ ಈಸ್ ದ್ಯಾಟ್. ಎರಡನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತ ಕೂಡ ಹೇಳ್ತಾರೆ, ಟೂ ಇಂಡಿಫರೆನ್ಸ್ ಕರ್ವ್, ಟೂ ಇಂಡಿಫರೆನ್ಸ್ ಕರ್ವ್ ಡ್ಯಾಶ್ ಈಸ್, ದ್ಯಾಟ್ ಈಸ್ ದ ಡ್ಯಾಶ್ ಡ್ಯಾಶ್ ಹ್ಯಾಸ್ ಗಿವನ್ ದ ಆನ್ಸರ್ ಈಸ್ ವಾಟ್, ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್, ಎರಡು ಔದಾಸೀನ್ಯ ವಕ್ರರೇಖೆಗಳು ಯಾವಾಗಲೂ ಪರಸ್ಪರ ಛೇದಿಸುವುದಿಲ್ಲ, ಒಂದನ್ನೊಂದು ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ, ನೆವರ್ ಇಂಟರ್ಸೆಕ್ಟ್, ಇಂಟರ್ಸೆಕ್ಟ್ ಈಸ್ ದಿ ಆನ್ಸರ್, ಛೇದಿಸುವುದಿಲ್ಲ ಅಂತಕ್ಕಂಥದ್ದು ಉತ್ತರ ಅಂತಕ್ಕಂಥದ್ದು. ಇದು ಎರಡನೇದು. ಮೂರನೇದು ಏನಿದೆ ಅಂತ ಹೇಳ್ತೀರಿ, ಆ್ಯಸ್ ಇನ್ಕಮ್ ಇನ್ಕ್ರೀಜಸ್,
The demand curve for normal goods, as income increases, the demand for normal or demand curve for normal goods shifts towards, as income increases, demand curve for normal goods shifts dash dash shifts dash dash. You know, ಆದಾಯ ಹೆಚ್ಚಾದಂತೆ ಬೇಡಿಕೆ ರೇಖೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಹೇಗೆ ಪಲ್ಲಟಗೊಳ್ಳುತ್ತದೆ ಹೇಗೆ ಪಲ್ಲಟಗೊಳ್ಳುತ್ತದೆ ಅಥವಾ ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅನ್ನೋ ಆದಾಯ ಹೆಚ್ಚಾದಂತೆ ಬೇಡಿಕೆ ರೇಖೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆ ಹೇಗೆ ಪಲ್ಲಟಗೊಳ್ಳುತ್ತದೆ ಅಥವಾ ಹೇಗೆ ಚಲಿಸುತ್ತದೆ ಅಂತ ಕೂಡ ಅಂತಕ್ಕಂಥದ್ದು ಪ್ರಶ್ನೆ ಅಂತಕ್ಕಂಥದ್ದು. ಅದಕ್ಕೆ ಉತ್ತರ ಯಾವುದು ಅಂತ ಕೂಡ ಹೇಳ್ತೀರಿ, ಆ್ಯಸ್ ಇನ್ಕಮ್ ಇನ್ಕ್ರೀಜಸ್ ದ ಡಿಮ್ಯಾಂಡ್ ಕರ್ವ್ ಫಾರ್ ನಾರ್ಮಲ್ ಗೂಡ್ಸ್ ಶಿಫ್ಟ್ಸ್ ಟುವರ್ಡ್ಸ್ ವಾಟ್ ರೈಟ್ ವರ್ಡ್ ಶಿಫ್ಟ್ ಟುವರ್ಡ್ಸ್ ರೈಟ್ ವರ್ಡ್ ಬಲಭಾಗಕ್ಕೆ ಚಲಿಸ್ತದೆ, ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ, ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಇದು ಮೂರನೇ ಪ್ರಶ್ನೆಗೆ ಉತ್ತರ. ಆಟ್ ವಾಟ್ ಆ್ಯಸ್ ಇನ್ಕಮ್ ಇನ್ಕ್ರೀಜಸ್ ಡಿಮ್ಯಾಂಡ್ ಫಾರ್ ನಾರ್ಮಲ್ ಗೂಡ್ಸ್ ಶಿಫ್ಟ್ಸ್ ಟುವರ್ಡ್ಸ್ ರೈಟ್ ವರ್ಡ್ ಶಿಫ್ಟ್ಸ್ ಟುವರ್ಡ್ಸ್ ರೈಟ್ ವರ್ಡ್. ಅದರ ಮುಖಾಂತರ ನಾಲ್ಕನೇ ಪ್ರಶ್ನೆ ಏನಿದೆ ಅಂತ ಕೂಡ ಹೇಳ್ತಾರೆ, ದ ಡಿಮ್ಯಾಂಡ್ ಫಾರ್ ಎ ಗೂಡ್ ಮೂವ್ಸ್ ಇನ್ ದ ಡ್ಯಾಶ್ ಡ್ಯಾಶ್ ಡೈರೆಕ್ಷನ್ ಆಫ್ ಇಟ್ಸ್ ಪ್ರೈಸ್. ದ ಡಿಮ್ಯಾಂಡ್ ಫಾರ್ ಎ ಗೂಡ್ ಮೂವ್ಸ್ ಇನ್ ದ ಡ್ಯಾಶ್ ಡ್ಯಾಶ್ ಡೈರೆಕ್ಷನ್ ಆಫ್ ಇಟ್ಸ್ ಪ್ರೈಸ್. ಅಂದರೆ ಬೆಲೆಗಳಿಗೆ ಹೋಲಿಸಿದಾಗ ಬೇಡಿಕೆ ರೇಖೆಯು ಯಾವ ದಿಕ್ಕಿನಲ್ಲಿ ಚಲಿಸುತ್ತದೆ, ಬೆಲೆಗಳಿಗೆ ಅನುಗುಣವಾಗಿ ಬೇಡಿಕೆಯು ಯಾವ ದಿಕ್ಕಿನಲ್ಲಿ ಚಲಿಸುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಅಂತ ಕೂಡ ಹೇಳ್ತೀರಿ. ದ ಡಿಮ್ಯಾಂಡ್ ಫಾರ್ ಎ ಗೂಡ್ ಮೂವ್ಸ್ ಇನ್ ಡ್ಯಾಶ್ ಡ್ಯಾಶ್ ಡೈರೆಕ್ಷನ್ ಆಫ್ ಇಟ್ಸ್ ಪ್ರೈಸ್, ಬೆಲೆಗಳನುಗುಣವಾಗಿ ಬೇಡಿಕೆ ಹೇಗೆ ಚಲಿಸ್ತದೆ ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ಉತ್ತರ ಏನಂತಕ್ಕಂಥದ್ದು, ದ ಡಿಮ್ಯಾಂಡ್ ಫಾರ್ ಎ ಗೂಡ್ ಮೂವ್ಸ್ ಇನ್ ದ ವಾಟ್ ಅಪೋಸಿಟ್ ಡೈರೆಕ್ಷನ್, ಅಪೋಸಿಟ್ ಡೈರೆಕ್ಷನ್ ಆಫ್ ಇಟ್ಸ್ ಪ್ರೈಸ್, ಬೆಲೆಗಳಿಗೆ ಅನುಗುಣವಾಗಿ ಬೇಡಿಕೆಯು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ, ಬೇಡಿಕೆಗನುಗುಣವಾಗಿ ಬೆಲೆಗನುಗುಣವಾಗಿ ಬೇಡಿಕೆಯು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಇದು ಆನ್ಸರ್ ಅಂತಕ್ಕಂಥದ್ದು. ದ ಡಿಮ್ಯಾಂಡ್ ಫಾರ್ ಗೂಡ್ಸ್ ಮೂವ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್ ಆಫ್ ಇಟ್ಸ್ ಪ್ರೈಸ್, ಬೆಲೆಗೆ ಮತ್ತು ಬೇಡಿಕೆಗೆ ಎಂಥ ಸಂಬಂಧ ಇದೆ, ವಿರುದ್ಧ ಸಂಬಂಧವಿದೆ, ಅಪೋಸಿಟ್ ಡೈರೆಕ್ಷನ್ ಇದೆ. ಅದರ ಮುಖಾಂತರ ಐದನೇ ಪ್ರಶ್ನೆ ಏನಿದೆ ಅಂತ ಹೇಳ್ತೀರಿ, ಮೆಥಡ್ ಆಫ್ ಆ್ಯಡಿಂಗ್ ಟು ಇಂಡಿವಿಜುವಲ್ ಡಿಮ್ಯಾಂಡ್ ಕರ್ವ್ ಈಸ್ ಕಾಲ್ಡ್, ಮೆಥಡ್ ಆಫ್ ಆ್ಯಡಿಂಗ್ ಟು ಇಂಡಿವಿಜುವಲ್ ಡಿಮ್ಯಾಂಡ್ ಕರ್ವ್ ಈಸ್ ಕಾಲ್ಡ್ ಡ್ಯಾಶ್ ಡ್ಯಾಶ್. ಏನಂತಕ್ಕಂಥದ್ದು ಪ್ರಶ್ನೆ ಏನಿದೆ ಅಂತ ಹೇಳ್ತೀರಿ, ಏನು ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಕೂಡಿಸುವ ವಿಧಾನವನ್ನು ಏನಂತ ಕರಿತೀರಿ, ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಕೂಡಿಸುವ ಏನು ವಿಧಾನವನ್ನು ಏನಂತ ಕರಿತೀರಿ ಅಂತ ಕೂಡ ಪ್ರಶ್ನೆ ಇದೆ. ಮೆಥಡ್ ಆಫ್ ಆ್ಯಡಿಂಗ್ ಟು ಇಂಡಿವಿಜುವಲ್ ಡಿಮ್ಯಾಂಡ್ ಕರ್ವ್ ಈಸ್ ಕಾಲ್ಡ್ ಡ್ಯಾಶ್ ಡ್ಯಾಶ್. ದ ಆನ್ಸರ್ ಈಸ್ ದ ವಾಟ್ ಮೆಥಡ್ ಆಫ್ ಆ್ಯಡಿಂಗ್ ಟು ಇಂಡಿವಿಜುವಲ್ ಡಿಮ್ಯಾಂಡ್ ಕರ್ವ್ ಈಸ್ ಕಾಲ್ಡ್ ಹಾರಿಜಂಟಲ್ ಸಮೇಷನ್, ಹಾರಿಜಂಟಲ್ ಸಮೇಷನ್ ಅಡ್ಡ ಸಾಲು ಸಂಕಲನ. ಏನೋ ಎರಡು ವೈಯಕ್ತಿಕ ಬೇಡಿಕೆಗಳನ್ನು ಸೇರಿಸುವ ವಿಧಾನವನ್ನು ಏನಂತ ಕರಿತೀವಿ ನಾವು, ಅಡ್ಡ ಸಾಲು ಸಂಕಲನ ಅಂತೇಳಿ ಕರಿತೀವಿ. ಏನೋ ಹಾರಿಜಂಟಲ್ ಸಮೇಷನ್, ಇದು ಐದನೇದು. ಆರನೇ ಪ್ರಶ್ನೆ ಏನಿದೆ, ಆ್ಯನ್ ಇಕ್ವೇಷನ್ ಎಕ್ಸ್ ವೈ ಈಕ್ವಲ್ ಟು ಸಿ ಗಿವ್ಸ್ ಅಸ್ ಡ್ಯಾಶ್ ಡ್ಯಾಶ್ ಹೈಪರ್ಬೋಲಾ, ಡ್ಯಾಶ್ ಡ್ಯಾಶ್ ಹೈಪರ್ಬೋಲಾ. ಆ್ಯನ್ ಇಕ್ವೇಷನ್ ಎಕ್ಸ್ ವೈ ಈಕ್ವಲ್ ಟು ವಾಟ್ ಸಿ ಗಿವ್ಸ್ ಅಸ್ ಡ್ಯಾಶ್ ಡ್ಯಾಶ್ ಹೈಪರ್ಬೋಲಾ. ಏನು ಇಕ್ವೇಷನ್ ಇದೆ, ಏನು ಇಕ್ವೇಷನ್ನು, ಎಕ್ಸ್ ವೈ ಈಕ್ವಲ್ ಟು ಸಿ ಇಕ್ವೇಷನ್ನು ಯಾವ ರೀತಿಯಾಗಿರ್ತಕ್ಕಂಥ ಆಯತಾಕಾರವನ್ನು ಕೊಡ್ತದೆ, ಆಯತಾಕಾರವನ್ನು ನೀಡ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಅಂತಕ್ಕಂಥದ್ದು. ಆ್ಯನ್ ಇಕ್ವೇಷನ್ ಎಕ್ಸ್ ವೈ ಈಕ್ವಲ್ ಟು ಸಿ ಗಿವ್ಸ್ ಅಸ್ ಯಾವ ರೀತಿಯಾಗಿರ್ತಕ್ಕಂಥ ಆಯತಾಕಾರವನ್ನು ಕೊಡ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ. ಅದರ ಮುಖಾಂತರ ಆನ್ಸರ್ ಏನು ಇರ್ತಿರೋದು ಅಂತ ಕೂಡ ಹೇಳಿದರೆ, ಆ್ಯನ್ ಇಕ್ವೇಷನ್ ಎಕ್ಸ್ ವೈ ಈಕ್ವಲ್ ಟು ಸಿ ಗಿವ್ಸ್ ಅಸ್ ದ ವಾಟ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ, ರೆಕ್ಟ್ಯಾಂಗ್ಯುಲರ್ ವಾಟ್ ಹೈಪರ್ಬೋಲಾ ಆಯತಾಕಾರದ ಹೈಪರ್ಬೋಲಾ ಅಂತ ಕೂಡ ಹೇಳ್ತಕ್ಕಂಥದ್ದು. ಆಯತಾಕಾರದ ರೆಕ್ಟ್ಯಾಂಗ್ಯುಲರ್ ಈಸ್ ದ ಕರೆಕ್ಟ್ ಆನ್ಸರ್, ಆಯತಾಕಾರ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಅಂತ ಕೂಡ ಹೇಳಬಹುದು.
ಅದರ ಮುಖಾಂತರ ರೋಮನ್ ಥರ್ಡ್ ಮ್ಯಾಚ್ ದ ಫಾಲೋಯಿಂಗ್ ಈಚ್ ಕ್ವಶನ್ ಕ್ಯಾರೀಸ್ ಒನ್ ಮಾರ್ಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯಿರಿ ಮುಂದಿನವುಗಳನ್ನು ಹೊಂದಿಸಿ ಬರೆಯಿರಿ ಈಚ್ ಕ್ಯಾರೀಸ್ ವಾಟ್ ಈಚ್ ಕ್ವಶನ್ ಕ್ಯಾರೀಸ್ ವಾಟ್ ಒನ್ ಮಾರ್ಕ್ಸ್ ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ಇದೆ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಇದೆ ಒಂದು ಇದೆ ಅಂತಕ್ಕಂಥ ಕೊಟ್ಟಿದ್ದಾರೆ ಎ ಮತ್ತು ಬಿ ಅಂತಕ್ಕಂಥದ್ದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಪ್ರಶ್ನೆಗಳಿದ್ದಾವೆ ಬಿದಲ್ಲಿ ಏನಿದ್ದಾವೆ ಆಪ್ಷನ್ಗಳಿದ್ದಾವೆ ಎ ಬಿ ಸಿ ಡಿ ಇ ಅಂತಕ್ಕಂಥ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅದರ ಮುಖಾಂತರ ಎದಲ್ಲಿ ಒಂದೇ ಪ್ರಶ್ನೆ ಏನಿದೆ ಅಂತಕ್ಕಂಥ ಕೂಡ ಹೇಳ್ತಾರೆ ಒಂದೇದು ಯಾವುದು ಅಂತಕ್ಕಂಥ ಕೂಡ ಹೇಳ್ತಾರೆ ಡಿಮ್ಯಾಂಡ್ ಕರ್ವ್ ಅಂತಕ್ಕಂಥ ಕೂಡ ಹೇಳ್ತಾರೆ ಅದರ ಮುಖಾಂತರ ಇದಕ್ಕೆ ಯಾವುದು ಹೊಂದುತ್ತದೆ ಅಂತಕ್ಕಂಥದ್ದು ಡಿಮ್ಯಾಂಡ್ ಕರ್ವ್ ಅಂದರೆ ಎ ಸೆಕ್ಷನ್ದಲ್ಲಿ ಏನಿದೆ ಫಸ್ಟ್ ಒನ್ ಈಸ್ ಒನ್ ದಟ್ ಈಸ್ ಡಿಮ್ಯಾಂಡ್ ಕರ್ವ್ ವಿಚ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಯು ಹ್ಯಾವ್ ಟು ಮ್ಯಾಚ್ ಯು ಹ್ಯಾವ್ ಟು ಮ್ಯಾಚ್ ಡಿಮ್ಯಾಂಡ್ ಕರ್ವ್ ದಟ್ ಈಸ್ ದ ವಾಟ್ ಈಸ್ ದ ನೇಚರ್ ಆಫ್ ದಿ ಡಿಮ್ಯಾಂಡ್ ಕರ್ವ್ ಡಿಮ್ಯಾಂಡ್ ಕರ್ವ್ ವಾಟ್ ಡೌನ್ವರ್ಡ್ ಸ್ಲೋಪಿಂಗ್ ಡೌನ್ವರ್ಡ್ ಸ್ಲೋಪಿಂಗ್ ಡೌನ್ವರ್ಡ್ ಸ್ಲೋಪಿಂಗ್ ಈಸ್ ದ ವಾಟ್ ಆನ್ಸರ್ ಡೌನ್ವರ್ಡ್ ಸ್ಲೋಪಿಂಗ್ ಈಸ್ ದ ನೇಚರ್ ಆಫ್ ದಿ ವಾಟ್ ಆರ್ ಕ್ಯಾಚ್ ಫೀಚರ್ ಆಫ್ ದಿ ಡಿಮ್ಯಾಂಡ್ ಕರ್ವ್ ಡಿಮ್ಯಾಂಡ್ ಕರ್ವ್ ಹೇಗೆ ಮೂವ್ ಆಗ್ತದೆ ಏನು ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತದೆ ಇಳಿಮುಖ ಅಥವಾ ಇಳಿಜಾರು ಚಲನೆ ಅಂತಕ್ಕಂಥದ್ದು ಒಂದೇದು ಯಾವುದು ಡಿಮ್ಯಾಂಡ್ ಕರ್ವ್ ಬಿ ಇಸ್ ದ ಕರೆಕ್ಟ್ ಒನ್ ಬಿ ಇಸ್ ದ ಕರೆಕ್ಟ್ ಒನ್ ಡೌನ್ವರ್ಡ್ ಸ್ಲೋಪಿಂಗ್ ದೆನ್ ಎರಡನೇದು ಏನಿದೆ ಲೀನಿಯರ್ ಡಿಮ್ಯಾಂಡ್ ಕರ್ವ್ ಏನು ಲೀನಿಯರ್ ಡಿಮ್ಯಾಂಡ್ ಕರ್ವ್ ಸರಳ ಬೇಡಿಕೆ ರೇಖೆ ಸರಳ ಬೇಡಿಕೆ ರೇಖೆ ಅಂತಕ್ಕಂಥ ಕೂಡ ಇದೆ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಅದಕ್ಕೆ ಮುಖಾಂತರ ಅದಕ್ಕೆ ಯಾವುದು ಹೊಂದುತ್ತದೆ ಅಂತಕ್ಕಂಥ ಪ್ರಶ್ನೆ ಬರ್ತದೆ ಅದಕ್ಕೆ ಹೊಂದುವಂಥದ್ದು ಯಾವುದು ಸರಳ ಬೇಡಿಕೆ ರೇಖೆ ಏನು ಹೊಂದುತ್ತದೆ ಅಂತಕ್ಕಂಥದ್ದು ಈ ಆಪ್ಷನ್ದಲ್ಲಿ ನೋಡಿದರೆ ವಿಚ್ ಒನ್ ಈಸ್ ದ ಕರೆಕ್ಟ್ ಲೀನಿಯರ್ ಡಿಮ್ಯಾಂಡ್ ಕರ್ವ್ ದಟ್ ಈಸ್ ಎ ಈಸ್ ದ ಕರೆಕ್ಟ್ ಒನ್ ವಿಚ್ ಈಸ್ ದ ಕರೆಕ್ಟ್ ಮ್ಯಾಚ್ ಒನ್ ಮ್ಯಾಚ್ಡ್ ಆನ್ಸರ್ ಈಸ್ ದೇರ್ ದಟ್ ಈಸ್ ಲೀನಿಯರ್ ಡಿಮ್ಯಾಂಡ್ ಕರ್ವ್ ದಟ್ ಈಸ್ ಎ ದಟ್ ಈಸ್ ಡಿ ಆಫ್ ಪಿ ಈಕ್ವಲ್ ಟು ಎ ಮೈನಸ್ ಬಿ ಪಿ ವಾಟ್ ಈಸ್ ದ್ಯಾಟ್ ಡಿ ಆಫ್ ಪಿ ಈಕ್ವಲ್ ಟು ಎ ಮೈನಸ್ ಬಿ ಪಿ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿ ಸೆಕೆಂಡ್ ಕ್ವಶನ್ ವಿಚ್ ಈಸ್ ದ ಕರೆಕ್ಟ್ ಮ್ಯಾಚ್ ದಟ್ ಈಸ್ ದಿ ಡಿ ಆಫ್ ಪಿ ಡಿ ಆಫ್ ಪಿ ಈಕ್ವಲ್ ಟು ಎ ಮೈನಸ್ ಬಿ ಪಿ ಈಸ್ ದ ಲೀನಿಯರ್ ಡಿಮ್ಯಾಂಡ್ ಕರ್ವ್ ಇಕ್ವೇಷನ್ ಲೀನಿಯರ್ ಡಿಮ್ಯಾಂಡ್ ಕರ್ವ್ ಇಕ್ವೇಷನ್ ದೆನ್ ಥರ್ಡ್ ಒನ್ ಯುನಿಟರಿ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಯುನಿಟರಿ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಯುನಿಟರಿ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ವಿಚ್ ಒನ್ ಈಸ್ ದ ಕರೆಕ್ಟ್ ಮ್ಯಾಚ್ ಯು ಹ್ಯಾವ್ ಟು ಚೂಸ್ ಯುನಿಟರಿ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಬೇಡಿಕೆಯ ಸಮ ಸ್ಥಿತಿಸ್ಥಾಪಕತ್ವ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತಲ್ಲಿ ಏನಿರ್ತದೆ ಅವಾಗ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಕ್ಕಂಥ ಪ್ರಶ್ನೆ ಬರ್ತದೆ ಅವಾಗ ಏನಿರ್ತದೆ ದಟ್ ಈಸ್ ಇ ಈಸ್ ದ ಕರೆಕ್ಟ್ ಆನ್ಸರ್ ಇ ಈಸ್ ದ ಕರೆಕ್ಟ್ ಆನ್ಸರ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ ಟು ವಾಟ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ ಟು ಒನ್ ದಟ್ ಈಸ್ ಯುನಿಟರಿ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ ಟು ವಾಟ್ ಒನ್ ಇ ಈಸ್ ದ ಕರೆಕ್ಟ್ ಆನ್ಸರ್ ಏನಿದೆ ಈ ಕರೆಕ್ಟ್ ಆನ್ಸರ್ ಆಗಿದೆ ಅಂತ ಕೂಡ ಹೇಳ್ತೀರಿ ಏನೋ ಸಮಸ್ಥಿತಿ ಸ್ಥಾಪಕತ್ವದ ಬೇಡಿಕೆ ಏನಿರ್ತದೆ ಒಂದಕ್ಕೆ ಸಮ ಇರ್ತದೆ ಅಂತ ಕೂಡ ಹೇಳ್ಬೋದು ಅದರ ಮುಖಾಂತರ ನಾಲ್ಕನೇ ಪ್ರಶ್ನೆ ಇದೆ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಫೋರ್ತ್ ಒನ್ ಈಸ್ ವಾಟ್ ಕಾಂಪ್ಲಿಮೆಂಟ್ರಿ ಗೂಡ್ಸ್ ವಿಚ್ ಈಸ್ ದ ಕರೆಕ್ಟ್ ಒನ್ ಕರೆಕ್ಟ್ ಮ್ಯಾಚ್ ಒನ್ ಟು ದಿಸ್ ದಟ್ ಈಸ್ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಕಾಂಪ್ಲಿಮೆಂಟ್ರಿ ಗೂಡ್ಸ್ ದಟ್ ಮೀನ್ಸ್ ವಾಟ್ ಪೂರಕ ಸರಕುಗಳು ಪೂರಕ ಸರಕುಗಳು ಪೂರಕ ಸರಕುಗಳಿಗೆ ಇದರಲ್ಲಿ ಯಾವುದು ಮ್ಯಾಚ್ ಆಗ್ತದೆ ಬಿ ಸೆಕ್ಷನ್ದಲ್ಲಿ ಅಂತಕ್ಕಂಥದ್ದು ನೆನಪಿಟ್ಟುಬಿಡ್ರಿ ಅದರ ಮುಖಾಂತರ ಯಾವುದನ್ನು ಚೂಸ್ ಮಾಡ್ರಿ ಅಂತಕ್ಕಂಥದ್ದು ಫಾರ್ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಯು ಹ್ಯಾವ್ ಟು ಚೂಸ್ ದ ವಾಟ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಪೆನ್ ಆ್ಯಂಡ್ ಇಂಕ್ ಪೆನ್ನು ಮತ್ತು ಶಾಯಿ ಅಂತಕ್ಕಂಥದ್ದು ಕಾಂಪ್ಲಿಮೆಂಟ್ರಿ ಗೂಡ್ಸ್ ಪೆನ್ ತೊಗೊಂಡ್ರೆ ಶಾಯಿನು ತೊಗೋಬೇಕು ಪೂರಕ ಸರಕುಗಳು ಅಂತಕ್ಕೂ ಕೂಡ ನೆನಪಿರಲಿ ಅಂತಕ್ಕಂಥದ್ದು ಅದಕ್ಕೋಸ್ಕರ ನಾಲ್ಕನೇ ಪ್ರಶ್ನೆಗೆ ಉತ್ತರ ಯಾವುದು ಸಿ ಈಸ್ ದ ಕರೆಕ್ಟ್ ಅಂತಕ್ಕಂಥದ್ದು ಅದರ ಮುಖಾಂತರ ಫಿಫ್ತ್ ಒನ್ ಇಂಡಿಫರೆನ್ಸ್ ಮ್ಯಾಪ್ ಇಂಡಿಫರೆನ್ಸ್ ಮ್ಯಾಪ್ ಔದಾಸೀನ್ಯ ನಕ್ಷೆ ಅಂತಕ್ಕೂ ಕೂಡ ಹೇಳ್ತೀವಿ ನಾವು ಅಂತಕ್ಕಂಥದ್ದು ಯಾವುದಿದೆ ಫಿಫ್ತ್ ಕ್ವಶನ್ ಏನಿದೆ ಅಥವಾ ಫಿಫ್ತ್ ಅಂಶ ಏನಿದೆ ಅಂತ ಹೇಳ್ತೀರಿ ಐದನೇ ಅಂಶ ಏನಂತಕ್ಕಂಥದ್ದು ಇಂಡಿಫರೆನ್ಸ್ ಮ್ಯಾಪ್ ಸೌದಾಶೀನ ನಕ್ಷೆ ಅಂತ ಹೇಳ್ತೀವಿ ಇದಕ್ಕೆ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗ್ತದೆ ಅಂತಕ್ಕಂಥದ್ದು ನೋಡಿದರೆ ಡಿ ಈಸ್ ದ ಕರೆಕ್ಟ್ ಒನ್ ಡಿ ಈಸ್ ದ ಕರೆಕ್ಟ್ ಒನ್ ಎ ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್ ಏನು ಔದಾಸೀನ ರೇಖೆಗಳ ಕುಟುಂಬ ಅಂತಕ್ಕಂಥದ್ದು ಔದಾಸೀನ ಏನು ವಕ್ರರೇಖೆಗಳ ಏನು ಔದಾಸೀನ ವಕ್ರರೇಖೆಗಳ ಕುಟುಂಬನೇ ಯಾವುದಂತ ಹೇಳ್ತೀರಿ ಯಾವುದು ಔದಾಸೀನ ನಕ್ಷೆ ಅಥವಾ ಔದಾಸೀನ ವಕ್ರರೇಖೆಗಳ ನಕ್ಷೆ ಅಂತಕ್ಕೂ ಕೂಡ ಇರತಕ್ಕಂಥದ್ದು ಒಂದೊಂದು ಏನಂತಕ್ಕಂಥದ್ದು
ಉದಾಸೀನ ನಕ್ಷೆಗಳನ್ನು ಕೂಡಿಸಿದಾಗ ಏನು ಬರ್ತದೆ, ಥರದ ಒಂದು ಗುಂಪು ಬರ್ತದೆ, ಅದಕ್ಕೆ ನಕ್ಷೆ ಅಂತೀವಿ ನಾವು ಅಂತಕ್ಕಂಥದ್ದು. ಇಂಡಿಫರೆನ್ಸ್ ಮ್ಯಾಪ್ ದಟ್ ಈಕ್ವಲ್ ಟು ವಾಟ್ ಇಂಡಿ ಫ್ಯಾಮಿಲಿ ಆಫ್ ಎ ಫ್ಯಾಮಿಲಿ ಆಫ್ ಎ ಇಂಡಿಫರೆನ್ಸ್ ಕರ್ವ್ ಫ್ಯಾಮಿಲಿ ಆಫ್ ಎ ಇಂಡಿಫರೆನ್ಸ್ ಕರ್ವ್ ಅಂದರೆ ಔದಾಸೀನ ವಕ್ರರೇಖೆಗಳ ಕುಟುಂಬ ಅಂತಕ್ಕೂ ಕೂಡ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.